ಮಿತ್ರರೇ ನಮಸ್ಕಾರ. ಮಿತ್ರರೇ, ಸುಮಾರು ದಿನ ಆಗಿತ್ತು ಈ ಚೈನಾ ಬಗ್ಗೆ ವಿಡಿಯೋ ಮಾಡಿದೆ. ಕಾರಣ ಏನು ಅಂತಂದರೆ, ಚೈನಾ ಕೂಡ ಸ್ವಲ್ಪ ಬಾಲ ಮುದುರ್ಕೊಂಡಿತ್ತು. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾಯಿತು, ಆನಂತರದಲ್ಲಿ ಭಾರತವನ್ನು ಅಮೆರಿಕಾದಿಂದ ದೂರ ಮಾಡಬೇಕು, ಭಾರತ ರಷ್ಯಾ ಜೊತೆಗೆ ಹೆಚ್ಚು ಸಂಬಂಧವನ್ನು ಹೊಂದಬೇಕು, ಭಾರತವನ್ನು ನಮ್ಮ ಪಕ್ಷದಲ್ಲೇ ಇಟ್ಕೊಳ್ಬೇಕು ಅಥವಾ ಭಾರತವನ್ನು ಏಕಾಂಗಿ ಮಾಡಬೇಕು ಅನ್ನುವಂಥ ಉದ್ದೇಶ ಚೈನಾದ್ದಾಗಿತ್ತು. ಇದೇ ಕಾರಣದಿಂದ ಭಾರತದ ನಿರ್ಧಾರಗಳನ್ನು ಚೈನಾ ಸ್ವಾಗತ ಮಾಡ್ತಾ ಇತ್ತು, ಭಾರತದ ಪರವಾಗಿ ಮಾತನಾಡೋದಕ್ಕೆ ಶುರುವಾಗಿತ್ತು. ಚೈನಾದ ಗ್ಲೋಬಲ್ ಟೈಮ್ಸ್ನಲ್ಲೂ ಕೂಡ ಭಾರತದ ಪರವಾಗಿ ಆರ್ಟಿಕಲ್ ಬರೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಸುಮಾರು ದಿನದಿಂದ ಈ ಭಾರತ ಚೈನಾ ವಿಚಾರವಾಗಿ ಮಹತ್ವದ ಸುದ್ದಿ ಯಾವುದೂ ಬರ್ತಾ ಇರಲಿಲ್ಲ. ಆದರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ಹಾಗೆ ಈ ಚೈನಾದ ನರಿಬುದ್ಧಿ ಯಾವತ್ತೂ ಹೋಗೋದಿಲ್ಲ. ಈಗ ಚೈನಾ ಮತ್ತೊಂದು ನೌಟಂಕಿ ಆಟವನ್ನು ಶುರು ಮಾಡಿದೆ. ಅದೇನಂತಂದರೆ, ಇತ್ತೀಚೆಗಷ್ಟೇ ಪಾಕಿಸ್ತಾನದಲ್ಲಿ ಚೈನಾದ ಕೆಲ ಪ್ರಜೆಗಳ ಹತ್ಯೆ ಆಯಿತು. ಇದನ್ನೇ ಬಂಡವಾಳವಾಗಿಸಿಕೊಂಡು ಭಾರತದ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಚೀನಾ ಹೊರಟಿದೆ. ಭಾರತದ ಸೆಕ್ಯುರಿಟಿಗೆ ಒಂದು ದೊಡ್ಡ ಥ್ರೆಟ್ಟನ್ನು ತರೋದ್ರ ಜೊತೆಗೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಚೈನಾ ಹೊರಟಿದೆ. ಹೌದು ಮಿತ್ರರೇ, ಪಾಕಿಸ್ತಾನದಲ್ಲಿ ಶೀಘ್ರವಾಗಿ ಚೈನಾ ಸೈನಿಕರು ಬಂದು ನೆಲೆ ನಿಲ್ತಾ ಇದ್ದಾರೆ. ಇದು ಭಾರತದ ಭದ್ರತೆಯ ದೃಷ್ಟಿಯಿಂದ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದರೆ ಚೀನಾದ ಸೈನಿಕರು ಪಾಕಿಸ್ತಾನಕ್ಕೆ ಯಾಕೆ ಬರ್ತಾ ಇರೋದು, ಇದರಿಂದ ಭಾರತದ ಭದ್ರತೆಗೆ ಏನು ಥ್ರೆಟ್ ಇದೆ, ಇದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಒಂದು ಸುದ್ದಿಯನ್ನು ಪ್ರಕಟಿಸಿವೆ. ಚೈನಾ ಪಾಕಿಸ್ತಾನದೊಳಗೆ ತನ್ನ ಮಿಲಿಟರಿ ಔಟ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಬೇಡಿಕೆಯನ್ನು ಇಟ್ಟಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಚೈನಾ ಇಂಥದ್ದೊಂದು ಬೇಡಿಕೆಯನ್ನು ಕಳುಹಿಸಿಕೊಟ್ಟಿದೆ. ಇದನ್ನು ಕೇಳಿ ಅಮೆರಿಕ ಮತ್ತು ಭಾರತ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾವೆ. ಯಾಕಂದರೆ ಚೈನಾ ಹಿಂಬಾಗಿಲ ಮೂಲಕವಾಗಿ ಪಾಕಿಸ್ತಾನದ ಮೇಲೆ ಕಂಟ್ರೋಲ್ ಸಾಧಿಸೋದಕ್ಕೆ ಹೊರಟಿದೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕ ಪಾಕಿಸ್ತಾನದಲ್ಲಿ ಮಿಲಿಟರಿ ಬೇಸನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿತ್ತು. ಇದಕ್ಕೆ ಪಾಕಿಸ್ತಾನದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕಾರಣ ಏನು ಅಂತಂದರೆ, ನಮ್ಮದೊಂದು ಸ್ವತಂತ್ರ ದೇಶ, ನಮ್ಮ ದೇಶದಲ್ಲಿ ಬೇರೆ ದೇಶದ ಮಿಲಿಟರಿ ಬೇಸ್ ಯಾವ ಕಾರಣಕ್ಕೂ ಕೂಡ ಆಗಬಾರ್ದು, ಇದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಪ್ರತಿಯೊಂದು ದೇಶದ ನಿಲುವು. ಇದು ಪಾಕಿಸ್ತಾನ ಅಂತಲ್ಲ, ಭಾರತ ಅಂತಲ್ಲ, ಯಾವುದೇ ದೇಶ ಕೂಡ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿನ ನಾಗರಿಕರು ಅದಕ್ಕೆ ಪ್ರತಿಭಟಿಸ್ತಾರೆ. ಪ್ರತಿಯೊಬ್ಬರಿಗೂ ಸ್ವತಂತ್ರ ಮುಖ್ಯ ಅಲ್ವಾ? ಹೀಗೆ ಪಾಕಿಸ್ತಾನದಲ್ಲಿ ಮಿಲಿಟರಿ ಬೇಸನ್ನು ಅಮೆರಿಕ ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಆದರೆ ಈಗ ಚೈನಾ ಹಿಂಬಾಗಿಲ ಮೂಲಕವಾಗಿ ಒಂದು ದಾಳವನ್ನು ಉರುಳಿಸಿದೆ. ಚೈನಾ ಹೇಳ್ತಾ ಇದೆ, ನಾವು ಮಿಲಿಟರಿ ಬೇಸ್ ಬೇಕಾಗಿಲ್ಲ, ನಮಗೆ ನಮಗೊಂದಿಷ್ಟು ಮಿಲಿಟರಿ ಔಟ್ಪೋಸ್ಟ್ಗಳನ್ನು ಕೊಟ್ಬಿಡಿ ಸಾಕು, ನಮ್ಮ ಸೈನಿಕರಲ್ಲಿ ಬಂದಿರ್ತಾರೆ, ಇದರಿಂದ ನಿಮಗೇನು ತೊಂದರೆ ಆಗೋದಿಲ್ಲ, ಹೀಗಂತ ಚೈನಾ ಹೇಳ್ತಿದೆ. ಇದಕ್ಕೆ ಚೈನಾ ಕೊಡ್ತಿರುವ ಕಾರಣ ಏನು ಗೊತ್ತಾ? ಪಾಕಿಸ್ತಾನದಲ್ಲಿ ಇವತ್ತು ಚೈನಾದ ಅನೇಕ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಜುಕೇಷನ್ ಸೆಕ್ಟರ್ನಲ್ಲಿ ಚೈನಾದವರಿದ್ದಾರೆ. ಈ ಎಜುಕೇಷನ್ ಸೆಕ್ಟರ್ನಲ್ಲಿ ಚೈನಾದವರು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ಪಾಕಿಸ್ತಾನದ ಹಲವಾರು ಯೂನಿವರ್ಸಿಟಿಗಳಲ್ಲಿ ಚೈನಾದ ಶಿಕ್ಷಕರಿದ್ದಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈಗ ಭಯೋತ್ಪಾದಕರಿಂದ ಅವರಿಗೆ ತೊಂದರೆ ಆಗ್ತಾ ಇದೆ. ಚೈನಾದ ಶಿಕ್ಷಕರ ಜೀವಕ್ಕೆ ಅಥವಾ ಚೈನಾದ ವರ್ಕರ್ಸ್ ಜೀವಕ್ಕೆ ಆಪತ್ತು ಎದುರಾಗ್ತಾ ಇದೆ. ಹೀಗಾಗಿ ಅವರ ರಕ್ಷಣೆಗೋಸ್ಕರವಾಗಿ ನಾವು ಚಿಕ್ಕ ಚಿಕ್ಕ ಮಿಲಿಟರಿ ಔಟ್ಪೋಸ್ಟ್ಗಳನ್ನು ಪಾಕಿಸ್ತಾನದೊಳಗೆ ನಿರ್ಮಾಣ ಮಾಡ್ಕೊಳ್ತೀವಿ, ನಮ್ಮ ನಾಗರಿಕರ ರಕ್ಷಣೆಯನ್ನು ನಾವು ಮಾಡ್ಕೊಳ್ತೀವಿ. ಇದಕ್ಕೆ ಪಾಕಿಸ್ತಾನ ಸರ್ಕಾರ ಅವಕಾಶ ಕೊಡಬೇಕು ಅಂತ ಚೀನಾ ಕೇಳ್ಕೊಳ್ತಾ ಇದೆ. ಕೇಳೋದಕ್ಕೆ ಆಶ್ಚರ್ಯ ಆಗೋದಿಲ್ವಾ ಮಿತ್ರರೇ? ಈಗ ನಮ್ಮ ದೇಶದಲ್ಲಿ ಅಮೆರಿಕಾದ ಹಲವಾರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಬಂದು. ಅವರಿಗೆ ರಕ್ಷಣೆ ಕೊಡೋದು ಭಾರತ ಸರ್ಕಾರದ ಜವಾಬ್ದಾರಿ, ಅದನ್ನು ಭಾರತ ಸರ್ಕಾರ ಕೊಡುತ್ತೆ. ನಮ್ಮ ಪೊಲೀಸರೇ ಅವರಿಗೂ ರಕ್ಷಣೆ ಕೊಡ್ತಾರೆ. ಭಾರತದ ನೆಲದಲ್ಲಿ ಬಂದು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಭಾರತದ ಕಾನೂನನ್ನು ಒಪ್ಕೊಳ್ಳೇಬೇಕು. ಅವ್ರಿಗೇನೇ ಸಮಸ್ಯೆ ಆದರೂ ಕೂಡ ಅವರು ನಮ್ಮ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು, ಅಥವಾ ಅವರು ಎಂಬಸಿ ಮೂಲಕ ಒಂದಷ್ಟು ಒತ್ತಡವನ್ನು ತರಬಹುದು. ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಈ ಕಾನೂನೇ ಅವರಿಗೆ ಅಪ್ಲೈ ಆಗುವಂಥದ್ದು. ಈ ದೇಶದ ಕಾನೂನಿಗೆ ಅವರು ಬೆಲೆ ಕೊಡಲೇಬೇಕು. ಆದರೆ ಚೈನಾ ಏನು ಹೇಳ್ತಿದೆ ಗೊತ್ತಾ? ನಮ್ಮ ನಾಗರಿಕರ ರಕ್ಷಣೆಯನ್ನು ನಾವು ಮಾಡ್ತೀವಿ, ಪಾಕಿಸ್ತಾನದಿಂದ ನಮ್ಮ ನಾಗರಿಕರ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದಕ್ಕೋಸ್ಕರವಾಗಿ ನಮ್ಮ ಸೇನೆಯನ್ನು ಪಾಕಿಸ್ತಾನದಲ್ಲಿ ನಿಯೋಜನೆ ಮಾಡ್ತೀವಿ, ಅದಕ್ಕೆ ಒಂದಷ್ಟು ಮಿಲಿಟರಿ ಔಟ್ಪೋಸ್ಟ್ಗಳನ್ನು ನಾವು ನಿರ್ಮಾಣ ಮಾಡ್ಕೊಳ್ತೀವಿ, ಹೀಗಂತ ಚೈನಾ ಹೇಳ್ತಿದೆ. ಮಿತ್ರರೇ, ಈಗ ನಮ್ಮ ದೇಶದಲ್ಲಿ ಬಂದು ಅಮೆರಿಕ ನಮ್ಮ ನಾಗರಿಕರ ರಕ್ಷಣೆಗಾಗಿ ನಾವು ಮಿಲಿಟರಿ ಔಟ್ಪೋಸ್ಟ್ಗಳನ್ನು ರಚನೆ ಮಾಡ್ತೀವಿ ಅಂದರೆ ಭಾರತ ಬಿಡುತ್ತಾ? ನಿಮ್ಮ ಜನ ನೀವು ಕರ್ಕೊಂಡು ಹೋಗಿ, ನಮಗೇನು ಬೇಕಾಗಿಲ್ಲ, ನಿಮ್ಮ ಸೈನಿಕರ ಔಟ್ಪೋಸ್ಟ್ಗೆಲ್ಲ ನಾವು ಅವಕಾಶ ಕೊಡೋದಿಲ್ಲ ಅಂತ ಭಾರತ ಹೇಳೋದಿಲ್ವಾ? ಭಾರತ ಅಂತಲ್ಲ, ಎಲ್ಲ ದೇಶವೂ ಇದನ್ನೇ ಹೇಳುತ್ತೆ. ಆದರೆ ಪಾಕಿಸ್ತಾನ ಹೀಗೆ ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಚೈನಾಗೆ ಪಾಕಿಸ್ತಾನವನ್ನು ಆಲ್ಮೋಸ್ಟ್ ಮಾರ್ಕೊಂಡಾಗಿದೆ, ಅವರು ಕೊಟ್ಟಷ್ಟು ಸಾಲವನ್ನು ತಂದಾಗಿದೆ. ಹೀಗಾಗಿ ಚೈನಾ ಏನು ಹೇಳುತ್ತೋ ಅದೆಲ್ಲದನ್ನು ಕೂಡ ಪಾಕಿಸ್ತಾನ ಕೇಳಲೇಬೇಕು. ಸದ್ಯ ಪಾಕಿಸ್ತಾನದ ಪ್ರಧಾನಿಯಾಗಿರುವ ಶಹಬಾಜ್ ಶರೀಫ್ ಕೂಡ ಚೈನಾದ ಮಾತನ್ನು ಕೇಳಲೇಬೇಕು. ಚೈನಾ ಸದ್ಯ ಹೇಳ್ತಿರೋದೇನು ಅಂತಂದರೆ, ಪಾಕಿಸ್ತಾನದ ಯೂನಿವರ್ಸಿಟಿಗಳು, ಅಲ್ಲಿನ ಶೈಕ್ಷಣಿಕ ಕ್ಯಾಂಪಸ್ಗಳೇನಿದ್ದಾವೆ ಅದರ ಪಕ್ಕದಲ್ಲಿ ಔಟ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡ್ತೀವಿ, ಇದರಲ್ಲಿ ನಮ್ಮದೊಂದಷ್ಟು ಸೈನಿಕರು ಇರ್ತಾರೆ, ಇದು ಮಿಲಿಟರಿ ಬೇಸ್ ಅಲ್ಲ ಅಂತ ಚೈನಾ ಹೇಳ್ತಾ ಇದೆ. ಮಿತ್ರರೇ, ಈ ಮಿಲಿಟರಿ ಬೇಸ್ಗೂ ಈ ಮಿಲಿಟರಿ ಔಟ್ಪೋಸ್ಟ್ಗೂ ಏನು ವ್ಯತ್ಯಾಸ ಅಂತಂದರೆ, ಮಿಲಿಟರಿ ಬೇಸ್ ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ,
ಅಲ್ಲಿ ಸಾವಿರಾರು ಸೈನಿಕರು ಇರ್ತಾರೆ, ಅಲ್ಲಿ ಏರ್ಫೋರ್ಸ್ ಇರುತ್ತೆ, ಅದು ಸೈನ್ಯಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನು ಮಾಡಿಕೊಳ್ಳಲಾಗಿರುತ್ತೆ. ಆದರೆ ಈ ಮಿಲಿಟರಿ ಔಟ್ಪೋಸ್ಟ್ಗಳಲ್ಲಿ ಆಗಿರೋದಿಲ್ಲ, ಅಲ್ಲಿ ಕೆಲವೇ ಸಂಖ್ಯೆಯಲ್ಲಿ ಸೈನಿಕರು ಇರ್ತಾರೆ. ಆದರೆ ಅಲ್ಲಿ ಕಮ್ಯುನಿಕೇಷನ್ಗೆ ಬೇಕಾದ ಎಲ್ಲ ಸವಲತ್ತುಗಳಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಹಾಗೂ ಶಸ್ತ್ರಾಸ್ತ್ರಗಳನ್ನು ಅವ್ರು ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇರುತ್ತಷ್ಟೇ, ದೊಡ್ಡದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇರೋದಿಲ್ಲ, ಒಂದು ನೂರಾರು ಸಂಖ್ಯೆಯಲ್ಲಿ ಇರ್ತಾರೆ. ಹೀಗೆ ಚೈನಾ ಏನು ಹೇಳ್ತಾ ಇದೆ ಅಂತಂದರೆ, ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಚೀನಾದವರು ಜಾಸ್ತಿ ಇದ್ದಾರೋ ಅಲ್ಲೆಲ್ಲ ನಮ್ಮೊಂದು ಮಿಲಿಟರಿ ಔಟ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಚೀನಾ ಹೇಳ್ತಾ ಇದೆ. ಯಾಕಂದರೆ ಚೀನಾ ಪಾಕಿಸ್ತಾನದಲ್ಲಿ ಮಾತ್ರ ಮಾಡ್ತಿರೋದಲ್ಲ, ಆಫ್ರಿಕಾದ ಹಲವಾರು ದೇಶಗಳಲ್ಲಿ ಈಗಾಗಲೇ ಇಂತಹ ಔಟ್ಪೋಸ್ಟ್ಗಳನ್ನು ಚೀನಾ ನಿರ್ಮಾಣ ಮಾಡಿದೆ. ಅಮೆರಿಕ ಪದೇ ಪದೇ ಎಚ್ಚರಿಸ್ತಾ ಇದೆ, ಇದು ನಮ್ಮ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ತಾ ಇದೆ, ನೀವು ಆಫ್ರಿಕಾದ ಈ ಕಂಟ್ರಿಗಳಲ್ಲಿ ಈ ರೀತಿಯಾಗಿ ಮಿಲಿಟರಿ ಔಟ್ಪೋಸ್ಟ್ ಮಾಡೋದು ಸರಿಯಲ್ಲ, ಇದು ಜಾಗತಿಕ ಸೆಕ್ಯೂರಿಟಿಗೆ ಥ್ರೆಟ್ ತರುವಂಥದ್ದು, ಮತ್ತು ಬೇರೆ ದೇಶಗಳಿಗೆ ಈ ರೀತಿಯಾಗಿ ಎಂಟ್ರಿ ಆಗುವಂಥದ್ದು ತಪ್ಪು ಅಂತ ಅಮೆರಿಕ ಆಗಾಗ ಎಚ್ಚರಿಸ್ತಾ ಇದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೂ ಬಂದು ಕೂರುವಂಥ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಮಿತ್ರರೆ, ಮೇಲ್ನೋಟಕ್ಕೆ ಇಲ್ಲಿ ಚೀನಾ ತನ್ನ ನಾಗರಿಕರ ರಕ್ಷಣೆಗಾಗಿ ಪಾಕಿಸ್ತಾನದಲ್ಲಿ ಮಿಲಿಟರಿ ಔಟ್ಪೋಸ್ಟನ್ನು ಕೇಳ್ತಾ ಇದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಆದರೆ ಇದರ ಉದ್ದೇಶ ಬೇರೆ ಇದ್ದೇ ಇದೆ, ಏನಾದರೂ ಮಾಡಿ ಪಾಕಿಸ್ತಾನಕ್ಕೆ ಎಂಟ್ರಿ ಪಡಿಬೇಕು. ಈಗೊಂದು ಸದಾವಕಾಶ ಸಿಕ್ಕಿದೆ, ಯಾಕೆಂದರೆ ಚೈನಾದ ನಾಗರಿಕರ ಹತ್ಯೆ ಪಾಕಿಸ್ತಾನದಲ್ಲಾಗಿದೆ. ಈ ಅವಕಾಶವನ್ನು ಬಳಸಿಕೊಂಡು ನಾವು ಪಾಕಿಸ್ತಾನದಲ್ಲಿ ಮಿಲಿಟರಿ ಔಟ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡೋದು, ಮುಂಬರುವ ದಿನಗಳಲ್ಲಿ ಇದು ಭಾರತದ ವಿರುದ್ಧ ಯುದ್ಧಕ್ಕೆ ನಮಗೆ ಸಹಕಾರಿಯಾಗುತ್ತೆ, ಪಾಕಿಸ್ತಾನದಲ್ಲಿ ನಮ್ಮ ಪ್ರಬಲ ನೆಲೆ ಇರುತ್ತೆ ಅನ್ನೋದು ಚೈನಾದ ದುರುದ್ದೇಶ. ಭಾರತಕ್ಕೂ ಕೂಡ ಸಾಕಷ್ಟು ಆತಂಕ ಇದೆ, ಯಾಕೆಂತಂದರೆ ಕಳೆದ 5 ವರ್ಷಗಳಲ್ಲಿ ಭಾರತ ತನ್ನ ನಿಲುವನ್ನು ಬದಲಾಯಿಸಿಕೊಂಡಿತ್ತು. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸೈನಿಕರನ್ನು ನಿಯೋಜನೆ ಮಾಡ್ತಾ ಇರಲಿಲ್ಲ, ಕೇವಲ ಭಯೋತ್ಪಾದಕರ ಒಳನುಸುಳುವಿಕೆ ತಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೈನಿಕರನ್ನು ಮಾತ್ರ ಪಾಕ್ ಗಡಿಯಲ್ಲಿ ನಿಯೋಜನೆ ಮಾಡ್ತಾ ಇತ್ತು. ಯಾಕೆಂದರೆ ಪಾಕ್ ನಮಗೆ ಪ್ರಬಲ ಶತ್ರು ಅಂತ ಭಾರತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಸ್ವತಂತ್ರ ಬಂದ ಆರಂಭದ ವರ್ಷಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಪ್ರಬಲ ಶತ್ರು ಅಂತ ಅಂದುಕೊಂಡಿತ್ತು. ಪ್ರಬಲ ಅಂತ ಏನಲ್ಲ, ಯಾಕೆಂದರೆ ಪಾಕಿಸ್ತಾನ ಒಂದು ಯುದ್ಧನೂ ಗೆದ್ದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನಾವು ಪಾಕಿಸ್ತಾನದ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ವಿ. ಆದರೆ ಗಲ್ವಾನ್ ಘರ್ಷಣೆ ಆಗಿರಬಹುದು, ಡೋಕ್ಲಾಮ್ ಘರ್ಷಣೆ ಆಗಿರ್ಬೋದು, ಇದೆಲ್ಲ ಆದ ಬಳಿಕ ಭಾರತ ಚೈನಾ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಪ್ರಬಲವಾದ ಶತ್ರು ಚೈನಾ, ಚೈನಾದಿಂದ ನಮಗೆ ಆಪತ್ತಾಗುತ್ತೆ, ಪಾಕಿಸ್ತಾನ ನಮಗೇನು ದೊಡ್ಡ ವಿಚಾರ ಅಲ್ಲ ಅಂಥೇಳಿ ನಮ್ಮ ಸೈನಿಕರನ್ನು ಚೀನಾ ಗಡಿಗೆ ಹೆಚ್ಚು ನಿಯೋಜನೆ ಮಾಡ್ತಾ ಇದ್ವಿ. ಆದರೆ ಈಗ ಚೈನಾ ಸೈನಿಕರು ಪಾಕಿಸ್ತಾನದಲ್ಲಿ ಬಂದು ಕುಳಿತರೆ ನಾವು ಸುತ್ತಲೂ ನಮ್ಮ ಗಡಿಯ ಬಗ್ಗೆ ಎಚ್ಚರಿಕೆ ಇರಬೇಕಾಗತ್ತೆ, ಚೈನಾ ಯಾವ ಕುತಂತ್ರವನ್ನು ಬೇಕಾದರೂ ಮಾಡಬಹುದು. ಹೀಗಾಗಿ ರಕ್ಷಣಾ ತಜ್ಞರು ಹೇಳ್ತಿರೋದೇನಂತಂದರೆ, ಪಾಕಿಸ್ತಾನದಲ್ಲಿ ಚೀನಾದ ಮಿಲಿಟರಿ ಔಟ್ಪೋಸ್ಟ್ ನಿರ್ಮಾಣ ಆಗಿದ್ದೇ ಆದರೆ ಇದು ಭಾರತಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಥ್ರೆಟ್, ಹೀಗಂತ ರಕ್ಷಣಾ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ಪಾಕಿಸ್ತಾನದಲ್ಲಿ ಚೀನಾದ ಮಿಲಿಟರಿ ಔಟ್ಪೋಸ್ಟ್ಗಳ ನಿರ್ಮಾಣ, ಇದರಿಂದ ಭಾರತಕ್ಕೆ ಎದುರಾಗುವ ತೊಂದರೆಗಳು, ಈ ಎಲ್ಲದರ ಕುರಿತಾಗಿ ನಿಮಗೊಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.